ಹಾಯ್ ಫ್ರೆಂಡ್ಸ್ ಈ ದಿನ ನಾನು ಮನೆಯಲ್ಲಿ ಮಸಾಲಾ ಪುಡಿ ಮಾಡೋದು ಹೇಗೆಂದು ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಸಾಲಾ ಪುಡಿ ನಾವು ದಿನಾಲ ಅಡುಗೆಗಿದು ಬೇಕಾಗುತ್ತೆ ನಾವು ಏನೇ ಅಡುಗೆ ಮಾಡಿದ್ರು ಕೂಡ ಮಸಾಲ ಪುಡಿ ಬೇಕಾಗುತ್ತೆ ಒಂದು ದಾಲ್ ಮಾಡಲಿ ಸಾರು ಮಾಡಲಿ ಆಮೇಲೆ ಕರಿ ಅಂತಿ ಅಥವಾ ಪಲ್ಯಗಳು ಪಲ್ಯಗಳು ಮಾಡೋದಕ್ಕಿದು ತುಂಬಾ ಬೇಕಾಗುತ್ತೆ ಮಾಡೋದು ಭಾಳ ಸುಲಭ ಮನೆಯಲ್ಲಿ ಮಾಡೋದು ಭಾಳ ಸುಲಭ ನಾವು ಒಂದು ಮೂರು ಆಗೋಷ್ಟು ನಾವು ಮನೆಯಲ್ಲಿ ಮಾಡಿ ಒಂದು ಡಬ್ಬದಲ್ಲಿ ಎತ್ತಿಟ್ಕೊಂಡ್ರೆ ನಾವು ಮೂರು ತಿಂಗಳವರೆಗೆ ಇದು ಬಳಸ್ಬೋದು ಈ ಒಂದು ಮಸಾಲೆ ಪುಡಿ ಚೆನ್ನಾಗಿರುತ್ತೆ ಈ ಒಂದು ಮಸಾಲೆ ಪುಡಿ ಮಾಡೋದು ಈಗ ನಾವು ನೋಡ್ಕೊಳ್ಳೋಣ ತುಂಬಾ ಈಜಿ ಮಾಡೋದು ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡೋದರಿಂದ ನಾನು ಮುಂದೆ ಅಪ್ಲೋಡ್ ಮಾಡೋಂಥ ಹೊಸ ವೀಡಿಯೋಗಳು ನೀವು ನೋಡ್ಬೋದು ಹಾಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಪುಡಿ ಮಾಡೋದಕ್ಕೆ ನಾನು ತೊಗೊಂಡಿರೋ ಒಂದು ಸಾಮಾನುಗಳು ಈಗ ನೋಡಿಕೊಳ್ಳೋಣ ನಾನು ಒಂದು ಅವೀಜ ಅಂತಲ್ಲ ಈ ಕೊತ್ತಂಬರಿ ಬೀಜ ಇವು ಕೊತ್ತಂಬರಿ ಬೀಜ ನಾನು ಎರಡು ಕಪ್ ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ನಾನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಈಗ ನೀವು ನೋಡ್ಬೋದು ಇವು ಚೆನ್ನಾಗಿದು ಕ್ಲೀನ್ ಮಾಡಿ ನಾನು ತೊಗೊಂಡಿದ್ದೀನಿ ಎರಡು ಕಪ್ಪು ನಾನು ತೊಗೊಂಡಿದ್ದೀನಿ ಕೊತ್ತಂಬರಿ ಬೀಜ ಎರಡು ಕಪ್ಪು ಹಾಗೆ ನಾನು ಒಂದು ಎರಡು ಟೀ ಸ್ಪೂನಷ್ಟು ಬೇಳೆ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಬೇಳೆ ಆಮೇಲೆ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಆಮೇಲೆ ಒಂದು ಮೂರು ಟೀ ಸ್ಪೂನಷ್ಟು ಜೀರಾ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಮೆಣಸಿನ ಅದು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಕಾಳು ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಹಾಗೆ ಇದು ಲವಂಗ ಅಂತ ಹೇಳ್ತಾರೆ ಮಸಾಲ ಲವಂಗ ಇವು ಮಸಾಲ ಲವಂಗ ಅಂತೇಳಿ ಇಲ್ಲ ಚಿಕ್ಕ ಅಂತಾರೆ ಸಣ್ಣ ಅಂತಾರೆ ಈ ಮಂದು ಸಣ್ಣ ಮಗ್ಗ ಅಂತ ಹೇಳ್ತಾರೆ ಇದು ಇದು ಮೇನು ಮಸಾಲಾ ಪುಡಿ ಮಾಡೋದಕ್ಕೆ ಇದು ಮೇನ್ ಬೇಕಾಗುತ್ತೆ ಒಂದು ಚಿಕ್ಕ ಅಂತ ಹೇಳ್ತಾರೆ ಇಲ್ಲ ಸಣ್ಣ ಲವಂಗ ಅಂತಲೂ ಹೇಳ್ತಾರೆ ಈ ಒಂದು ಇನ್ನೊಂದು ದೊಡ್ಡ ಲವಂಗ ಅಂತ ಹೇಳ್ತೀವಿ ಈ ಒಂದು ದೊಡ್ಡ ಲವಂಗ ಇದು ಇಲ್ಲ ಅಥವಾ ದೊಡ್ಡ ಮಗ್ಗ ಅಂತೂ ಕೂಡ ಹೇಳ್ತಾರೆ ಎರಡು ರೀತಿ ಹೇಳ್ತಾರೆ ಇದು ನಾ ಇವು ಎರಡು ಬೇಕಾಗುತ್ತೆ ಇದು ಜಾಸ್ತಿ ಬೇಕಾಗುತ್ತೆ ಸಣ್ಣ ಲವಂಗ ಒಂದು ನಾನು ಎರಡು ಟೀ ಅಷ್ಟು ಸಣ್ಣ ಲವಂಗ ತೊಗೊಂಡ್ರೆ ಇದು ಒಂದು ಅರ್ಧ ಟೀ ಸ್ಪೂನ್ಕಿನ್ನ ಕಡಿಮೆ ಇದು ದೊಡ್ಡ ಲವಂಗ ಅಂತ ಹೇಳ್ತೀವಿ ಇದು ಮಸಾಲ ಲವಂಗಗಳಿವು ಮಸಾಲ ಲವಂಗ ತೊಗೋಬೇಕಾಗುತ್ತೆ ಎಲ್ಲ ಒಂದು ಶಾಪ್ನಲ್ಲಿ ಸಿಗುತ್ತೆ ಆ ಒಂದು ಹಾಗೆ ಇದು ಚಕ್ರದ ಹೂವು ಅಂತ ಹೇಳ್ತಾರೆ ಇದು ಬೇಕಂದ್ರೆ ಹಾಕ್ಬೋದು ಇಲ್ಲ ಬಿಡ್ಬೋದು ಅದೇನಿಲ್ಲ ಮರಾಠಿ ಮಗ್ಗ ಅಂತ ಕೂಡ ಹೇಳ್ತಾರೆ ಹಾಗೆ ಇದು ಚಕ್ಕೆ ಚಕ್ಕೆ ಬೇಕಾಗುತ್ತೆ ಆಮೇಲೆ ಕಲ್ಲು ಹೂವು ಅಂತ ಹೇಳ್ತೀವಿ ನಾವು ಕಲ್ಲು ಹೂವು ಒಂದು ಮೂರು ಇಲ್ಲ ನಾಲ್ಕು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಪಲಾವ್ ಎಲೆ ಒಂದು ಎರಡು ಪೀಸ್ ತೊಗೊಂಡಿದ್ದೀನಿ ಒಂದು ಟೀ ಅಷ್ಟು ನಾನು ಸಾಸಿವೆ ಪುಡಿ ಸಾಸಿವೆ ತಗೊಂಡಿದ್ದೀನಿ ಹಾಗೆ ಈ ಒಂದು ಸಾಮಾನು ಇಷ್ಟು ಸಾಮಾನು ಬೇಕಾಗುತ್ತೆ ಎಲ್ಲ ಬೇಕಾಗುತ್ತೆ ಎರಡು ಕಪ್ಪು ನಾನು ಅವಿ ಕೊತ್ತಂಬರಿ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಜೀರಾ ಆಮೇಲೆ ಕಲ್ಲುವ ಎಲೆ ಆಮೇಲೆ ಲವ ಮೆಣಸು ಕಾಳು ಆಮೇಲೆ ಲವಂಗ ದೊಡ್ಡ ಲವಂಗ ಸಣ್ಣ ಲವಂಗ ಅಂತ ಹೇಳ್ತಾರೆ ಹಾಗೆ ಸಾಸಿವೆ ಆಮೇಲೆ ಚಕ್ಕೆ ಆಮೇಲೆ ಚಕ್ರದ ಹೂ ಅಂತ ಹೇಳ್ತೀವಿ ಇದು ಚಕ್ರ ತಗೊಂಡಿದ್ದು ಮರಾಠಿ ಅಂತ ಕೂಡ ಹೇಳ್ತಾರೆ ಇಷ್ಟು ಸಾಮಾನು ಬೇಕಾಗುತ್ತೆ ಈಗ ನಾನು ಒಂದು ತಳ ದಪ್ಪವಾಗಿರೋಂಥ ತಳನ ಪಾತ್ರೆ ತೊಗೊಂಡು ನಾನೀಗ ಹುರ್ಕೊಳ್ತಾ ಇದ್ದೀನಿ ಈಗ ಮೊದಲಿಗೆ ಒಂದು ಕಪ್ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ಇದಾದ ನಂತರ ಇನ್ನೂ ಒಂದು ಕಪ್ ಕೂಡ ನಾನು ಎರಡು ಕಪ್ಪನ್ನ ಸಪ್ರೇಟಾಗಿ ಒಂದೊಂದು ಸ್ವಲ್ಪ ಹಾಕಿ ಹುರ್ಕೊಳ್ತಾ ಇದ್ದೀನಿ ಈಗ ಇದು ಸ ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವು ಹುರ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕಾಗುತ್ತೆ ಈಗ ನೀವು ನೋಡ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಈಗ ಆಗಿದೆ ರೋಸ್ಟ್ ಆಗಿದೆ ಈಗ ಕೊತ್ತಂಬರಿ ಬೀಜ ರೋಸ್ಟ್ ಆಗಿದೆ ಈಗ ತೆಕ್ಕ ಒಂದು ಪಾತ್ರೆಯಲ್ಲಿ ತೆಕ್ಕ ಇದೇ ಥರನೇ ನಾವೆಲ್ಲ ಮಸಾಲ ಪಾ ತೊಗೊಂಡಿದ್ದೀವಲ್ಲ ಸಾಮಾನುಗಳು ಅವೆಲ್ಲ ಹುರ್ಕೊಳ್ಬೇಕಾಗುತ್ತೆ ಮೊದಲಿಗೆ ನಾವು ಎಲ್ಲ ಡ್ರೈ ರೋಸ್ಟ್ ಏನು ಎಣ್ಣೆ ಹಾಕದೇ ಹಾಕದೆ ಹುರ್ಕೊಳ್ಬೇಕು ಈಗ ಕಡಲೆಬೇಳೆ ಉದ್ದಿನ ಬೇಳೆ ಎರಡು ತೊಗೊಂಡಿದ್ದೀನಲ್ಲ ಅದು ಕೂಡ ಈಗ ಇದ್ದೀನಿ ಚೆನ್ನಾಗಿ ನಾವು ಸಣ್ಣ ಉರಿಯಲ್ಲಿ ಮಾ ಹುರ್ಕೊಂಡು ನಾವು ಮಸಾಲ ಪುಡಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಘಮ ಘಮ ಅಂತ ಅನ್ನ ಬರುತ್ತೆ ಮಸಾಲ ಪೌಡರು ಹಾಗಾಗಿ ಸಣ್ಣ ಉರಿಯಲ್ಲಿ ನಾವು ಹುರ್ಕೊಳ್ಬೇಕಾಗುತ್ತೆ ಈಗ ಇದು ಕೂಡ ಆಗಿದೆ ತೆಕ್ಕೋಣ ಇದು ಕೂಡ ತೆಕ್ಕೋಣ ನಾವು ಭಾಳ ಐ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಅಷ್ಟು ಮಸಾಲ ಪುಡಿ ಚೆನ್ನಾಗಾಗಲ್ಲ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕಾಗುತ್ತೆ ಈಗ ನಾನು ಕಾಳು ಕೂಡ ನಾನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಿಗೆ ಒಂದು ಚಮಚಷ್ಟು ಒಂದು ಟೀ ಸ್ಪೂನಷ್ಟು ನಾವು ಈ ಒಂದು ಕಾಳು ತೊಗೋಬೇಕಾಗುತ್ತೆ ನಾನು ಒಂದು ಸ್ವಲ್ಪ ಕಡಿಮೆ ಕೂಡ ತಗೊಂಡಿದ್ದೀನಿ ಈ ದಿನ ಈಗ ಕಾಳು ಹುರ್ಕೊಂಡಿದ್ದೀನಿ ಹಾಗೆ ಮೆಣಸಿನಕಾಳು ಕೂಡ ಇದ್ದೀನಿ ಇದೇ ಥರನೇ ಮೆಣಸಿನಕಾಳು ಆಮೇಲೆ ಜೀರಿಗೆ ಆಮೇಲೆ ಸಾಸಿವೆ ಇದೇ ಥರನೇ ಹುರ್ಕೊಳ್ಳೋಣ ಎಲ್ಲ ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಬೇಕಾಗುತ್ತೆ ಈಗ ಕೊ ಜೀರಿಗೆ ಇದ್ದೀನಿ ಇದು ಕೂಡ ಅಷ್ಟೇ ಒಂಥರ ಗಮ್ಮ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೆ ನಾವು ಹುರ್ಕೊಳ್ಬೇಕಾಗುತ್ತೆ ಇದು 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 ಕೂಡ ಅಷ್ಟೇ ಈಗ ಹುರ್ಕೊ ಆಗಿದೆ ಈಗ ಇದು ಕೂಡ ತೆಕ್ಕೋಣ ಇದಾದ ನಂತರ ಈಗ ಸಾಸಿವೆ ಇದ್ದೀನಿ ಸಾಸಿವೆ ಕೂಡ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ ಈಗ ನಾನು ಡ್ರೈ ಆಗಿ ಹುರ್ಕ ಹುರ್ಕೊಳ್ಳೋವೆಲ್ಲ ನಾನೀಗ ಹುರ್ಕೊಂಡಿದ್ದೀನಿ ಈಗ ನೀವು ನೋಡ್ಬೋದು ಈಗ ಪಾತ್ರೆಯಲ್ಲಿ ಎಲ್ಲ ಈಗ ಡ್ರೈ ಹುರ್ಕೊಂಡಿದ್ದೀನಿ ಈ ಕೊತ್ತಂಬರಿ ಬೀಜ ಆಮೇಲೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಮೆಣಸಿನ ಕಾಳು ಹುರ್ಕೊಂಡಿದ್ದೀನಿ ನಾನು ಏನು ಎಣ್ಣೆ ಕೂಡ ಹಾಗೆ ಹುರ್ಕೊಂಡಿದ್ದೀನಿ ಈಗ ಇನ್ನೊಂದು ಮಸಾಲ ಲವಂಗ ಅಂತ ಅಥವಾ ಅವು ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಈಗ ಈಗ ನಾನು ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನೀಗ ಅವು ಒಂದು ಮಸಾಲ ತೊಗೊಂಡಿದ್ದೀನಲ್ಲ ಲವಂಗ ಅಂತ ಹೇಳ್ತೀವಲ್ಲ ದೊಡ್ಡ ಮಗ್ಗು ಸಣ್ಣ ಮೊಗ್ ಅಂತ ಹೇಳ್ತೀವಲ್ಲ ಅವನ್ನ ಈಗ ಹುರ್ಕೊಳ್ಳೋಣ ಇವು ಸ್ವಲ್ಪ ಮೊದಲಿಗೆ ಹಾಕೊಳ್ಳೋಣ ಇದು ದೊಡ್ಡ ಲವಂಗ ಅಂತ ಹೇಳ್ತೀವಿ ಈಗ ಮೊದಲಿಗೆ ಹುರ್ಕೊಳ್ಳೋಣ ಇದು ಸಣ್ಣ ಲವಂಗ ಎರಡು ಫಸ್ಟಿಗೆ ಮೊದಲು ಒಟ್ಟಿಗೆ ಹುರ್ಕೊಳ್ಳೋಣ ಇವೆರಡು ಇದಾದ ನಂತರ ನಾವು ಮರಾಠಿ ಮೊಗ್ಗಾಗಲಿ ಆಮೇಲೆ ಚಕ್ಕೆ ಇವೆಲ್ಲ ಇದ್ದಾವಲ್ಲ ಇವೆಲ್ಲ ಹಾಕಿ ಇದು ಈಗ ಇದೇ ಥರನೇ ಎಲ್ಲ ಸೇರಿಸಿ ನಾನು ತಗೊಂಡಿದ್ದೀನಲ್ಲ ಅವೆಲ್ಲ ಸೇರಿಸಿ ಇದೇ ಎಣ್ಣೆಯಲ್ಲಿ ಒಟ್ಟಿಗೆ ಹುರ್ಕೊಳ್ಳೋಣ ಇದೆಲ್ಲ ಒಂದಾದ್ಮೇಲೆ ಒಂದು ನಾವು ಹಾಕ್ಕೊಳ್ಬೇಕಾಗುತ್ತೆ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ಥರ ಮುರಿದು ಹಾಕ್ಕೊಳ್ಳೋಣ ಈ ಒಂದು ಮಸಾಲ ಪುಡಿ ಮಾಡಿ ನಾವು ಒಂದು ಟೈಟ್ ಬಾಕ್ಸ್ನಲ್ಲಿ ತುಂಬಿ ಎತ್ತಿಟ್ಕೊಂಡ್ರೆ ನಾವು ಎಷ್ಟು ದಿನ ಮಟ್ಟಿಗೆ ಆದರೂ ಕೂಡ ತಿನ್ಬೋದು ನೀವು ಮಾಡಿರೋದು ಒಂದು ಎಷ್ಟು ಕಪ್ಪು ತಗೊಂಡಿರ್ತೀರೋ ಅಷ್ಟು ಕಪ್ಪು ನಾವು ಒಂದು ಕಪ್ಪು ತಗೊಂಡ್ರೆ ನಾವು ಒಂದು ತಿಂಗಳವರೆಗೆ ನಾವು ಇದು ಒಂದು ತಿಂಗಳಿಗಾಗಷ್ಟು ಆಗುತ್ತೆ ಒಂದು ಕಪ್ಪು ಈ ಸ್ಯಾವು ಕೊತ್ತಂಬರಿ ಬೀಜ ತೊಗೊಂಡ್ರೆ ಒಂದು ತಿಂಗಳು ಆಗೋಷ್ಟು ಮಸಾಲೆ ನಮ್ಗೆ ಆಗುತ್ತೆ ನೀವು ಎಷ್ಟು ಬೇಕೋ ಅಷ್ಟು ಮಾಡಿ ನೀವು ಎಷ್ಟು ತಿಂಗಳಿಗೆ ಬೇಕೋ ಅಷ್ಟು ತಿಂಗಳಿಗೆ ನಾವು ಮಾಡ್ಕೊಳ್ಬೋದು ಇದು ಮಾಡಿ ನಾವು ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡ್ರೆ ಅಡುಗೆಗೆ ಬಳಸೋದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಹೊರಗಡೆ ತೊಗೊಂಡು ಬಂದು ಹೊರಗಡೆ ಅದನ್ನು ಪರ್ಚೇಸ್ ಮಾಡ್ಕೊಂಡು ಈ ಮಾರ್ಕೆಟಿಗೆ ಭಾಳಷ್ಟು ಥರದಲ್ಲಿ ಮಸಾಲೆ ಪೌಡರ್ ಸಿಗುತ್ತೆ ಆದರೆ ಅದಕ್ಕಿಂತ ನಾವು ಮನೆಯಲ್ಲಿ ಮಾಡೋದು ತುಂಬ ಒಳ್ಳೆಯದು ಮನೆಯಲ್ಲಿ ಮಾಡೋದು ಒಂದು ಅರ್ಧ ಗಂಟೆ ಅಂದರೆ ಇದು ರೆಡಿ ಆಗುತ್ತೆ ಮಸಾಲ ಪೌಡರ್ ಅರ್ಧ ಗಂಟೆ ಅಂದರೆ ರೆಡಿ ಆಗುತ್ತೆ ಈಗ ನೀವು ನೋಡ್ಬೋದು ನಾನು ಎಲ್ಲ ಹುರ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಒಂದು ಹುರ್ಕಂಡಿರೋದನ್ನ ಒಂದು ಸೈಡ್ ಇಟ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡಿರೋದು ಇನ್ನೊಂದು ಸೈಡ್ ಇಟ್ಕೊಳ್ಳೋಣ ಈಗ ನಾವು ಮಿಕ್ಸಿಗೆ ಹಾಕೊಳ್ಳೋಣ ಮೊದಲಿಗೆ ನಾನು ಈಗ ಕೊತ್ತಂಬರಿ ಬೀಜ ಮಿಕ್ಸಿಗೆ ಇದ್ದೀನಿ ಈ ಒಂದು ಮಸಾಲಾ ಪೌಡರ್ ಪೌಡರು ನಾವು ಕರಿ ಅಂತೀವಲ್ಲ ಪಲ್ಯಗಳು ದಿನಾಲ ನಾವು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಪಲ್ಯಗಳು ಮಾಡೋದಕ್ಕೆ ಇದು ಹಾಕ್ಬೋದು ಚೆನ್ನಾಗಿರುತ್ತೆ ಆಮೇಲೆ ಸಾಂಬಾರು ಮಾಡೋದಕ್ಕೆ ಆಮೇಲೆ ದಾಲು ಸಾರು ನಾವು ರಸಮ್ ಯಾವುದೇ ಮಾಡಿದ್ರು ಕೂಡ ಇದು ನಾವು ಹಾಕೋ ಬಳಸೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಅಡಿಗೆಯಲ್ಲಿ ಹಾಕಿದಾಗ ಅಡುಗೆ ಕೂಡ ಚೆನ್ನಾಗಿ ರುಚಿಯಾಗಿ ಆಗುತ್ತೆ ಈ ಒಂದು ಮಸಾಲ ಪುಡಿ ಚೆನ್ನಾಗಿ ಆಗುತ್ತೆ ಮನೆಯಲ್ಲಿ ಮಾಡೋದು ಒಳ್ಳೆಯದು ಹಾಗಾಗಿ ನಾನು ಈ ದಿನ ತೋರಿಸ್ಕೊಡ್ತಾಯಿದ್ದೀನಿ ನಿಮ್ಗೆ ನೀವು ಕೂಡ ಇದೇ ಥರ ಮನೆಯಲ್ಲಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ನಮ್ಗೆ ಸಾಂಬಾರು ಪುಡಿ ಬೇಕಂತಂದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಒಣ ಮೆಣಸಿನಕಾಯಿ ಮಿಕ್ಸ್ ಮಾಡಿ ಹಾಕೊಂಡ್ರೆ ಅದು ಸಾಂಬಾರು ಪುಡಿ ರೆಡಿ ಆಗುತ್ತೆ ಈಗ ನಾನು ಬರೀ ಮಸಾಲೆ ಪುಡಿ ಆಗಿದೆ ನಮ್ಗೆ ಸಾಂಬಾರು ಪುಡಿ ಬೇಕಂದ್ರೆ ಇದಕ್ಕೆ ಎಕ್ಸ್ಟ್ರಾ ಏನೂ ಇಲ್ಲ ಒಂದು ಒಣ ಮೆಣಸಿನ್ಕಾಯಿ ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹುರಿದು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಂಬಾರು ಪುಡಿ ಆಗುತ್ತೆ ಅದು ಆ ಥರ ಕೂಡ ನಾವು ಮಾಡ್ಕೊಂಡು ಇಟ್ಕೊಳ್ಬೋದು ಈಗ ಇದು ಬರೇ ಪಲ್ಯ ಪಲ್ಯಗಳಿಗೆ ಹಾಕೋದಕ್ಕಂತ ನಾನು ಮಾಡಿದ್ದೀನಿ ಪಲ್ಯ ದಾಲು ಸಾರು ಮಾಡೋದಕ್ಕಿದು ಹಾಕೋದಕ್ಕೆ ಚೆನ್ನಾಗಿರುತ್ತೆ ಸಾರಿನಲ್ಲಿ ಕೂಡ ಚೆನ್ನಾಗಿರುತ್ತೆ ಈಗ ಒಂದು ಮಸಾಲೆದೊಂದು ಪುಡಿದು ಮಾಡಿ ಅದು ಕೂಡ ಈಗ ಸಣ್ಣಗೆ ಪೌಡರ್ ಆಗಿದೆ ಈಗ ಇದು ಕೂಡ ನಾವು ಜಲ್ಡಿ ಹಿಡ್ಕೊಳ್ಳೋಣ ಈ ಥರ ಜಲ್ಡಿ ಹಿಡ್ಕೊಳ್ಳೋಣ ಎರಡು ನಾನು ಪೌಡರ್ ಮಾಡ್ಕಂಡು ಎರಡು ಸಪ್ರೇಟಾಗಿ ಮೊದಲಿಗೆ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಎರಡು ಇದು ನಾವು ಎಣ್ಣೆಯಲ್ಲಿ ಹುರಿದದ್ದು ಡ್ರೈ ಹುರಿದು ಎರಡು ಮಿಕ್ಸ್ ಮಾಡಿದರೆ ಪೌಡರು ಅಷ್ಟು ಚೆನ್ನಾಗಿ ಬರೋಲ್ಲ ಮಸಾಲ ಪೌಡರು ಅಷ್ಟು ಚೆನ್ನಾಗಿ ಬರಲ್ಲ ನೈಸಾಗಿ ಹಾಗಾಗಿ ಸಪ್ರೇಟಾಗಿ ನಾವು ಹುರ್ಕಂಡದನ್ನ ಸಪ್ರೇಟಾಗಿ ಮಿಕ್ಸಿಗೆ ಹಾಕೊಳ್ಳೋಣ ಮಿಕ್ಸಿಗೆ ಹಾಕೊಂಡ್ರೆ ಚೆನ್ನಾಗಿ ಪೌಡರ್ ಆಗುತ್ತೆ ಈಗ ನೀವು ನೋಡ್ಬೋದು ಈ ಒಂದು ಡ್ರೈ ಹುರ್ಕಂಡದ ಪೌಡರ್ ಕೂಡ ಆಗಿದೆ ಆಮೇಲೆ ಎಣ್ಣೆಯಲ್ಲಿ ಹುರ್ಕೊಂಡದ್ದು ಕೂಡ ಇದು ಮಸಾಲ ರೆಡಿಯಾಗಿದೆ ಈಗ ಎರಡು ಪೌಡರ್ ಚೆನ್ನಾಗಿ ನೈಸಾಗಿ ಆಗಿದೆ ಎರಡು ನೈಸಾಗಿ ಪೌಡರ್ ಬಂದಿದೆ ನೀವು ನೋಡ್ಬೋದು ಎರಡು ಚೆನ್ನಾಗಿ ಆಗಿದೆ ಈಗ ಎರಡನ್ನ ಮಿಕ್ಸ್ ಮಾಡೋಣ ಮ ಈಗ ಮಿಕ್ಸ್ ಮಾಡಿ ನಾವು ಚ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕೈಲಿಂದ ಮಾಡಿ ನಾವು ಆಮೇಲೆ ಒಂದು ಡಬ್ಬದಲ್ಲಿ ಎತ್ತಿಟ್ಕೊಳ್ಬೇಕಾಗುತ್ತೆ ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಂಡು ನಾವು ಅಡುಗೆಗೆ ಬಳಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಕೈಲಿಂದ ಈಗ ನಾವು ಚಮಚೆಯಿಂದ ಮಾಡೋದಕ್ಕಿಂತ ಸ್ಪೂನ್ಲಿಂದ ಮಾಡೋದಕ್ಕಿಂತ ಕೈಲಿಂದ ಮಾಡೋದು ಭಾಳ ಒಳ್ಳೆಯದು ಕೈಲಿಂದ ಆದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ನಾನೀಗ ಕೈಲಿಂದ ಕೂಡ ನಾನು ಕಲಿಸ್ಕೊಳ್ತಾ ಇದ್ದೀನಿ ಕೈಲಿಂದ ಕಲಸಿ ಒಂದು ಡಬ್ಬದಲ್ಲಿ ಎತ್ತಿಟ್ಕೊಳ್ಬೇಕಾಗುತ್ತೆ ಈಗ ಮಸಾಲ ಪುಡಿ ಮನೆಯಲ್ಲಿ ಮಾಡಿರೋಂಥ ಮಸಾಲಾ ಪುಡಿ ರೆಡಿಯಾಗಿದೆ ನಿಮ್ಮ ಮುಂದೆ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್